ವಿಡಿಯೋ ನೋಡ್ತಾ ಇರತಕ್ಕಂತ ಸಮಸ್ತ ಕರುನಾಡ ವೀಕ್ಷಕರಿಗೆ ಪ್ರಿನ್ಸ್ ಪೋರ್ಟಲ್ ಚಾನೆಲ್ ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಆತ್ಮೀಯ ಅಶೋಕ್ ಕುಮಾರ್. ವೀಕ್ಷಕರೇ, 7ನೇ ವೇತನ ಆಯೋಗ 2023 ಇದೇ ವರ್ಷದ ಹೊಸ ವರ್ಷದ ಸಾಲಿನಲ್ಲಿ 7ನೇ ವೇತನ ಆಯೋಗದ ನಿರೀಕ್ಷೆಯಲ್ಲಿದ್ದವರಿಗೆ ಇವತ್ತಿನ ಈ ಬಂಪರ್ ಸಿಹಿ ಸುದ್ದಿ ನಿಮಗಾಗಿದೆ. ವೀಕ್ಷಕರೇ, ನೀವು ನಿರೀಕ್ಷಿಸಲಾರದ ಬೃಹತ್ ಗಾತ್ರದ ವೇತನ ಕೆಲವೇ ದಿನದಲ್ಲಿ ನಿಮಗೆ ದೊರೆಯಲಿದೆ. ನಮ್ಮ ಸರ್ಕಾರಿ ನೌಕರರ, ಪಿಂಚಣಿದಾರರ ಮತ್ತು ನಿವೃತ್ತ ನೌಕರರ ಒಂದು ಅಮೃತ ಘಳಿಗೆ ಪ್ರಾರಂಭ ಆಗಲಿದೆ. ವೀಕ್ಷಕರೇ, ಹೊಡಿರಿ ಹಲಿಗೆ. ಇವತ್ತಿನ ಸೆವೆಂತ್ ಪೇ ಕಮಿಷನ್ ಬಿಗ್ ಬೊನಾನ್ಸಾ ಮಾಹಿತಿ ನಿಮಗಾಗಿದೆ. ಪ್ರಿನ್ಸ್ ಪೋರ್ಟಲ್ ಚಾನಲ್ ಮೊದಲನೇ ಬಾರಿಗೆ ಅಥವಾ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಸೈಡಿಗೆ ಒಂದು ಬೆಲ್ ಬಟನ್ ಬರುತ್ತೆ ಅದನ್ನು ಆಲ್ ಅಂತ ನೀವು ಸೆಲೆಕ್ಟ್ ಮಾಡ್ಕೊಂಡ್ರೆ ಪ್ರಿನ್ಸ್ ಪೋರ್ಟಲ್ ಚಾನಲ್ ವತಿಯಿಂದ ಬರುವಂತಹ ಪ್ರತಿಯೊಂದು ಮಾಹಿತಿಗಳು ನಿಮ್ಮ ಮೊಬೈಲ್ ಸ್ಕ್ರೀನ್ ಮೇಲೆ ನೋಟಿಫಿಕೇಶನ್ ಮುಖಾಂತರ ರಿಫ್ಲೆಕ್ಟ್ ಆಗುತ್ತೆ. ಅದನ್ನು ಕ್ಲಿಕ್ ಮಾಡಿ ನೀವು ವೀಕ್ಷಣೆ ಮಾಡಬಹುದು ಮತ್ತು ಒಳ್ಳೆ ಒಳ್ಳೆಯ ಮಾಹಿತಿ ಪ್ರಿನ್ಸ್ ಪೋರ್ಟಲ್ ಚಾನಲ್ ಕಡೆಯಿಂದ ನೀವು ಪಡ್ಕೋಬಹುದು. ಮತ್ತು ವಿಡಿಯೋ ನೋಡಿದ ನಂತರ ನಿಮಗೆ ಮಾಹಿತಿ ಇಷ್ಟ ಆದ್ರೆ ಲೈಕ್, ಶೇರ್, ಕಮೆಂಟ್ ಮೂಲಕ ನನ್ನ ಈ ಪುಟ್ಟ ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ನೀಡ್ತಾ ಇರಿ. ವೀಕ್ಷಕರೇ, ಪ್ರಶ್ನೆಗಳಿದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಕೂಡ ಬರೆಯಬಹುದು. ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನನ್ನ ಟೆಲಿಗ್ರಾಮ್ ಲಿಂಕ್ ಕೂಡ ನಾನು ಶೇರ್ ಮಾಡಿದ್ದೀನಿ. ಅಲ್ಲಿ ಕೂಡ ಕ್ಲಿಕ್ ಮಾಡಿ ಜಾಯ್ನ್ ಆಗಿ ನೀವು ನನ್ನ ಸಂಪರ್ಕದಲ್ಲಿ ಇರಬಹುದು. ವೀಕ್ಷಕರೇ, ಇಷ್ಟ ಹೇಳ್ತಾ ನಿಮ್ಮ ಸಮಯ ವ್ಯರ್ಥ ಮಾಡದೆ 7ನೇ ರಾಜ್ಯ ವೇತನ ಆಯೋಗದಲ್ಲಿ ನಮ್ಮ ನೌಕರರು, ಪಿಂಚಣಿದಾರರು, ನಿವೃತ್ತ ನೌಕರರಿಗೆ ಇವತ್ತಿನ ಬೃಹತ್ ಮಾಹಿತಿ, ನಿಮ್ಮ ಬೃಹತ್ ವೇತನದ ಮಾಹಿತಿ ನೀಡ್ತಾ ಇದ್ದೀನಿ. ದಯವಿಟ್ಟು ಫಾಲೋ ಮಾಡಿ, ಯಾರು ದಯವಿಟ್ಟು ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡಿ ನೋಡಿದ್ರೆ ನಿಮಗೆ ಮಾಹಿತಿ ಅಪೂರ್ಣ ಆಗಿರುತ್ತೆ. ಸಂಪೂರ್ಣವಾಗಿ ಮಾಹಿತಿ ತಿಳಿಯಲು ಪೂರ್ಣ ವಿಡಿಯೋ ನೀವು ವೀಕ್ಷಣೆ ಮಾಡಲೇಬೇಕಾಗತ್ತೆ. ಹಾಗಾದ್ರೆ ಬನ್ನಿ ವೀಕ್ಷಕರೇ. ಮತ್ತೊಮ್ಮೆ ಪ್ರಿನ್ಸ್ ಪೋರ್ಟಲ್ ಚಾನೆಲ್ ವೀಕ್ಷಣೆ ಮಾಡ್ತಾ ಇರುವಂತ ಎಲ್ಲ ವೀಕ್ಷಕರಿಗೆ ನಿಮ್ಮ 7ನೇ ವೇತನ ಆಯೋಗದ ಪೋರ್ಟಲ್ ಗೆ ಮತ್ತೊಮ್ಮೆ ಸ್ವಾಗತ. ಸೆವೆಂತ್ ಪೇ ಕಮಿಷನ್ ಕರ್ನಾಟಕ 2023 ಕಂಪ್ಲೀಟ್ ಸ್ಯಾಲರಿ ಇನ್ಫಾರ್ಮೇಶನ್ ಆಫ್ ಸೆವೆಂತ್ ಪೇ ಸ್ಕೇಲ್ ನಿಮಗೆ ಲಭ್ಯವಿರಲಿದೆ. ಇಲ್ಲಿ ವೇತನ ಶ್ರೇಣಿ 8ರಲ್ಲಿ ಬರುವಂತಹ ನೌಕರರಿಗೆ ನಾನು ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ. ವೀಕ್ಷಕರೇ, ಪೇ ಸ್ಕೇಲ್ 8ನಲ್ಲಿ ಬರುವಂತಹ ನಮ್ಮ ರಾಜ್ಯ ಸರ್ಕಾರಿ ನೌಕರರಿಗೆ ಇಲ್ಲಿ ನಿಮಗೆ ಒಂದು ಟೇಬಲ್ ಮುಖಾಂತರ ನಿಮಗೆ ಸಂಪೂರ್ಣವಾದ ಮಾಹಿತಿ ನಿಮ್ಮ ಮುಂಬರುವ ದಿನದಲ್ಲಿ ಕೆಲವೇ ತಿಂಗಳಲ್ಲಿ ನೀವು ಪಡೆಯುವ ಒಂದು ವೇತನದ ಚಿತ್ರಣ ಈ ವಿಡಿಯೋ ಮುಖಾಂತರ ನಾನು ನಿಮಗೆ ವ್ಯಕ್ತಪಡಿಸ್ತಾ ಇದ್ದೀನಿ. 5ನೇ ವೇತನ ಆಯೋಗದಲ್ಲಿ ನಮ್ಮ ಸರ್ಕಾರಿ ನೌಕರರು ಪಡೆಯುತ್ತಿದ್ದ ಒಂದು ಮೂಲ ವೇತನ 21,600, 22,200, 22,800 ರೂಪಾಯಿ. ಇವೆಲ್ಲ ಮೂಲ ವೇತನಗಳು 6ನೇ ವೇತನ ಆಯೋಗದಲ್ಲಿ 40,900ಕ್ಕೆ ಪರಿವರ್ತನೆ ಆಗತ್ತೆ. ಇಲ್ಲಿ ನಿಮ್ಮ 5ರಿಂದ 6ನೇ ವೇತನ ಆಯೋಗದಲ್ಲಿ ಒಂದು 70-75, 80-85% ಪ್ರತಿಯೊಂದು ವೇತನ ಶ್ರೇಣಿಯ ಹೆಜ್ಜೆಯಲ್ಲಿ ಬದಲಾವಣೆ ಆಗಿದೆ. ವೀಕ್ಷಕರೇ, ಈಗ ನಮ್ಮ ರಾಜ್ಯ ಸರ್ಕಾರಿ ನೌಕರರ ಒಂದು ಪೇ ಸ್ಕೇಲ್ ಮೂಲ ವೇತನ 40,900 ರೂಪಾಯಿ ಇದ್ರೆ ಅವರಿಗೆ 38.75%ಗೆ ತುಟ್ಟಿ ಬತ್ತೆ ಡಿಆರ್ಎನ್ಎಸ್ ಅಲವನ್ಸ್ ಆಗಿ 15,849 ರೂಪಾಯಿ ಸಿಗ್ತಾ ಇದೆ. ಹಾಗಾದ್ರೆ ಈ 6ನೇ ವೇತನ ಆಯೋಗ ಅಂದ್ರೆ ನಾವು ಸದ್ಯಕ್ಕೆ ಪಡೆಯುತ್ತಿರುವ 6ನೇ ವೇತನ ಆಯೋಗದ ಬೇಸಿಕ್ ಮತ್ತು ಡಿಎಎನ್ ಪರಿಗಣಿಸಿ ಸೂತ್ರದೊಂದಿಗೆ ಲೆಕ್ಕಾಚಾರ ಮಾಡಿದಾಗ ನಮಗೆ ಸಿಕ್ಕಿರುವಂತಹ ಮಾಹಿತಿ ಹೊಸ ಮೂಲ ವೇತನವಾಗಿ 55,215 ರೂಪಾಯಿ ಆಗಬಹುದು. ಮತ್ತು ಕರೆಸ್ಪಾಂಡಿಂಗ್ ಆಗಿ ಇವರ ಒಂದು ವೇತನದ ಲೆಕ್ಕಾಚಾರ ಮಾಡಿದಾಗ 73,773 ರೂಪಾಯಿ ಇವರಿಗೆ ಸಿಗಬಹುದು ಎಂದು ಒಂದು ಮಾಹಿತಿ ಲಭ್ಯ ಆಗಿರುತ್ತೆ. ವೀಕ್ಷಕರೇ, ಅದಾದ ನಂತರ ವೇತನ ಶ್ರೇಣಿ 8ರಲ್ಲಿ 23,400 ರೂಪಾಯಿ 5ನೇ ಆಯೋಗದ ಮೂಲ ವೇತನ 42,000ಕ್ಕೆ ಬೃಹತ್ ಬದಲಾವಣೆ ಆಗತ್ತೆ. ಮತ್ತು ಇಲ್ಲಿ ತುಟ್ಟಿ ಬತ್ತೆ ಒಂದು ಲೆಕ್ಕಾಚಾರ ನೋಡೋದಾದ್ರೆ 16,275. ಇವೆಲ್ಲ ಅಂಶಗಳನ್ನು ಗಮನಿಸಿದಾಗ ನಮಗೆ ಸೆವೆಂತ್ ಪೇ ಕಮಿಷನ್ ನ ಒಂದು ನ್ಯೂ ಬೇಸಿಕ್ ಪ್ರೊಡಕ್ಟ್ ಮಾಡೋದಾದ್ರೆ 56,700 ರೂಪಾಯಿ ಮತ್ತು ಸ್ಯಾಲರಿ 75,758 ರೂಪಾಯಿ ಆಗುವ ಎಲ್ಲ ದಟ್ಟ ಲಕ್ಷಣಗಳು ಕಾಣ್ತಾ ಇದೆ. ವೀಕ್ಷಕರೇ, ಇನ್ನೊಂದು ವಿಷಯ ಏನಂದ್ರೆ ಇಲ್ಲಿ ಪ್ರತಿಯೊಂದು ಹೊಸ ಮೂಲ ವೇತನದಲ್ಲಿ ಇಲ್ಲಿ ಒಂದು ನಿಯರೆಸ್ಟ್ ಡಿಜಿಟ್ ಗೆ ಫಿಕ್ಸ್ ಮಾಡುವ ಸಾಧ್ಯತೆ ಇರುತ್ತೆ ಅಂತ ಹೇಳ್ತಾ 24,000 ರೂಪಾಯಿ 5ನೇ ಆಯೋಗದ ಮೂಲ ವೇತನ 43,100ಕ್ಕೆ ಬದಲಾಗತ್ತೆ. ಇಲ್ಲಿ 16,701 ರೂಪಾಯಿ ಡಿಆರ್ಎನ್ಎಸ್ ಅಲವನ್ಸ್ ಅವರಿಗೆ ಸದ್ಯಕ್ಕೆ 38.75% ಸಿಗ್ತಾ ಇದೆ. ಮತ್ತು ಸೆವೆಂತ್ ಪೇ ಕಮಿಷನ್ ನಮ್ಮ ಸರ್ಕಾರಿ ನೌಕರರ ಸಂಘದ ಬೇಡಿಕೆ ಅನುಷ್ಠಾನಕ್ಕೆ ಬಂದಲ್ಲಿ ಒಂದು ಪ್ರೆಡಿಕ್ಟ್ ಮಾಡಬಹುದಾದ ಒಂದು ನ್ಯೂ ಬೇಸಿಕ್
खाते जमे आगुंत वेतन लेक्काचार इल्ली स्क्रीन मेले नानु क्लियर आगि माहिति नीडुत्ता इद्देने वीक्षकरे अदाद नंतर 24600 के बृहत् बदलावणे बेसिक नल्लि 5 रिंद 6ने वेतन आयोगदल्लि आगुत्ते 17128 रूपाय होसदागि सिग्ता इरुवंत ओंदु तुट्टि भत्ते ಮತ್ತು ಇಲ್ಲಿ ನಾವು 7th ಪೇ ಕಮಿಷನ್ ನಲ್ಲಿ 7ನೇ ರಾಜ್ಯ ವೇತನ ಆಯೋಗದಲ್ಲಿ ಪ್ರೆಡಿಕ್ಟ್ ಮಾಡಬಹುದಾದ ಒಂದು ಹೊಸ ಮೂಲ ವೇತನ 59670 ರೂಪಾಯಿ ಆದರೆ 79726 ರೂಪಾಯಿ ಒಂದು ವೇತನವಾಗಿ ಸಿಗಬಹುದು ಎಂದು ಲೆಕ್ಕಾಚಾರ ಹೇಳ್ತಾ ಇದೆ 25300 ರಿಂದ 45300 ಕ್ಕೆ ಬದಲಾಗುತ್ತೆ ಇಲ್ಲಿ ಒಂದು 20000 ರೂಪಾಯಿ ಹೆಚ್ಚಳವಾಗಿರುವುದು ಒಂದು ಗಮನಾರ್ಹ ವಿಷಯ ಆಗಿರುತ್ತೆ ವೀಕ್ಷಕರೇ 5ರಿಂದ 6ನೇ ವೇತನ ಆಯೋಗದ ಮೂಲ ವೇತನದಲ್ಲಿ 17554 ರೂಪಾಯಿ ಡಿಆರ್ಎನ್ಎಸ್ ಅಲವೆನ್ಸ್ ಮತ್ತು 7th ಪೇ ಕಮಿಷನ್ ನಲ್ಲಿ ಇವರ ಒಂದು ಬೇಸಿಕ್ ಹೊಸ ಬೇಸಿಕ್ 61155 ರೂಪಾಯಿ ಆದರೆ 81710 ರೂಪಾಯಿ ಇವರ ಒಂದು ಸ್ಯಾಲರಿ ಸಿಗಬಹುದು ಎಂದು ನಮಗೆ ಸಿಕ್ಕಿರುವಂತ ಒಂದು ಮಾಹಿತಿ ಆಗಿರುತ್ತೆ ಆತ್ಮೀಯರೇ ವೇತನ ಶ್ರೇಣಿ 8 ರಲ್ಲಿ ಬರುವಂತ ನಮ್ಮ ನೌಕರರಿಗೆ ನಾನು ನೀಡುತ್ತಾ ಇರುವಂತ ಮಾಹಿತಿ ಕೇವಲ ನಿಮಗೆ ಅನಲೈಸ್ ಮಾಡಕ್ಕೆ ಮಾತ್ರ ಸರ್ಕಾರ ಅಧಿಕೃತವಾಗಿ 7ನೇ ರಾಜ್ಯ ವೇತನ ಆಯೋಗ ಅನುಷ್ಠಾನಕ್ಕೆ ಬಂದಲಿ ಬಿಡುಗಡೆ ಮಾಡುವ ಡೇಟಾವನ್ನು ನೀವು ಅಂತಿಮ ಅಂತ ಭಾವಿಸಬೇಕಾಗುತ್ತೆ ಆದರೆ ಇಲ್ಲಿ ನಿಖರತೆ ಸ್ಪಷ್ಟತೆ ಅನ್ನು ಬೆಲೆ ಕೊಟ್ಟು ಅತ್ಯಂತ ಕುಲಂಕುಷವಾಗಿ ಚರ್ಚಿಸಿ ನಮಗೆ ತಯಾರಿಸಲ್ಪಟ್ಟ ಮಾಹಿತಿ ಆಗಿರುತ್ತೆ ಏನಾದರೂ ಚೂರು ವ್ಯತ್ಯಾಸ ಆದರೆ ಸರ್ಕಾರ ಫಿಟ್ಮೆಂಟ್ ಫ್ಯಾಕ್ಟರ್ ಭತ್ಯೆಗಳಲ್ಲಿ ವ್ಯತ್ಯಾಸ ಮಾಡಿದರೆ ಮಾತ್ರ ಇಲ್ಲಿ ಡೇಟಾ ಆಲ್ಟರ್ ಆಗುವ ಸಾಧ್ಯತೆ ಇರುತ್ತೆ ಅಂತ ಹೇಳ್ತಾ ಮುಂದಿನ ಸರದಿ ವೇತನ ಶ್ರೇಣಿ 8 ರಲ್ಲಿ 26000 ರಿಂದ 46400 ಕ್ಕೆ ಬದಲಾಗುತ್ತೆ ಇಲ್ಲಿ 20400 ರೂಪಾಯಿ 5ರಿಂದ 6ನೇ ವೇತನ ಆಯೋಗದ ಮೂಲ ವೇತನದಲ್ಲಿ ಹೆಚ್ಚಳವಾಗಿರುತ್ತೆ ಹಾಗಾದ್ರೆ ನಮ್ಮ ಸರ್ಕಾರಿ ನೌಕರರ ಒಂದು 46400 ಮೂಲ ವೇತನಕ್ಕೆ 17980 ರೂಪಾಯಿ 38.75% ಗೆ ಸಿಗ್ತಾ ಇರುವಂತ ಒಂದು ತುಟ್ಟಿ ಭತ್ತೆ ಈ ಮೂಲ ವೇತನ ಮತ್ತು ತುಟ್ಟಿ ಭತ್ತೆ ಮತ್ತು ಇನ್ನಿತರ ಭತ್ತೆಗಳನ್ನು ಪರಿಗಣಿಸಿ ನಾವು ಲೆಕ್ಕಾಚಾರ ಮಾಡಿದಾಗ 62640 ರೂಪಾಯಿ ಇವರ ಒಂದು ನ್ಯೂ ಬೇಸಿಕ್ ಆಗುವ ಸಾಧ್ಯತೆ ಇದ್ರೆ 83694 ರೂಪಾಯಿ ಇವರ ಒಂದು ಸಂಬಳ ಆಗಬಹುದು ಎಂದು ನಮಗೆ ಮಾಹಿತಿ ದೊರಕಿರುತ್ತೆ 26700 ರಿಂದ 47650 ಕ್ಕೆ 5ರಿಂದ 6ನೇ ವೇತನ ಆಯೋಗದಲ್ಲಿ ಬೇಸಿಕ್ ಬದಲಾಗುತ್ತೆ 18464 ರೂಪಾಯಿ ಡಿಎ 64760 ರೂಪಾಯಿ ನ್ಯೂ ಬೇಸಿಕ್ 85949 ರೂಪಾಯಿ ಅಂದ್ರೆ ರೌಂಡ್ ಅಪ್ ಮಾಡಿದಾಗ ಒಂದು 86000 ರೂಪಾಯಿ ಇವರ ಸ್ಯಾಲರಿ ಆಗಬಹುದು ಎಂದು ಇಲ್ಲಿ ಮಾಹಿತಿ ನಮಗೆ ಲೆಕ್ಕಾಚಾರದ ಮೂಲಕ ಸಿಕ್ಕಿರುತ್ತೆ 27400 ರಿಂದ 48900 ಕ್ಕೆ 5th ಪೇ ಇಂದ 6th ಪೇ ಕಮಿಷನ್ ಗೆ ಬೃಹತ್ ಬದಲಾವಣೆ ನ್ಯೂ ಬೇಸಿಕ್ ನಲ್ಲಿ ಆಗಿರುತ್ತೆ 18949 ರೂಪಾಯಿ ಡಿಆರ್ಎನ್ಎಸ್ ಅಲವನ್ಸ್ ತುಟ್ಟಿ ಭತ್ತೆ ಲೆಕ್ಕಾಚಾರ ಹಾಗಾದ್ರೆ ಇಲ್ಲಿ 7th ಪೇ ಕಮಿಷನ್ ನಲ್ಲಿ 7ನೇ ವೇತನ ಆಯೋಗದಲ್ಲಿ ನಮ್ಮ ಸರ್ಕಾರಿ ನೌಕರರ ಸಂಘದ ಬೇಡಿಕೆಯಂತೆ ನಮ್ಮ ಎಲ್ಲ ನೌಕರರ ಬೇಡಿಕೆಯಂತೆ ಅನುಷ್ಠಾನಕ್ಕೆ ಬಂದಲ್ಲಿ 66015 ರೂಪಾಯಿ ಹೊಸ ಮೂಲ ವೇತನ ಆಗಬಹುದು ಮತ್ತು ವೇತನ 88203 ರೂಪಾಯಿ ಆಗಬಹುದು ಎಂದು ಇಲ್ಲಿ ನಮಗೆ ಮಾಹಿತಿ ಸಿಕ್ಕಿರುತ್ತೆ ವೀಕ್ಷಕರೇ ವೀಕ್ಷಕರೇ ನಿಮ್ಮ ಸರದಿ ಅಂದ್ರೆ ನಿಮ್ಮ ಮೂಲ ವೇತನ ಬಂದಲ್ಲಿ ದಯವಿಟ್ಟು ಪಾಸ್ ಮಾಡ್ಕೊಳ್ಳಿ ಅಥವಾ ಸ್ಕ್ರೀನ್ ಶಾಟ್ ಕೊಂಡ್ಬಿಟ್ಟು ನೀವು ನಿಮ್ಮ ಬಿಡುವಿನ ಸಮಯದಲ್ಲಿ ಕೂಡ ಅನಲೈಸ್ ಮಾಡ್ಕೋಬಹುದು ಅಂತ ಹೇಳ್ತಾ ಮುಂದಿನ ಸರದಿ 28100 ರೂಪಾಯಿಯಿಂದ 50150ಕ್ಕೆ ಬದಲಾವಣೆಯಾಗಿರುತ್ತೆ 19433 ರೂಪಾಯಿ ಇಲ್ಲಿ ಇವರಿಗೆ 38.75% ಗೆ ಸಿಗ್ತಾ ಇರುವಂತ ಒಂದು ತುಟ್ಟಿ ಭತ್ತೆಯ ಲೆಕ್ಕಾಚಾರ ಮತ್ತು 7th ಪೇ ಕಮಿಷನ್ ನಲ್ಲಿ ನಾವು ಒಂದು ಅಂದಾಜು ಮಾಡಬಹುದಾದ ಒಂದು ಹೊಸ ಮೂಲ ವೇತನದ ಲೆಕ್ಕಾಚಾರ 67703 ರೂಪಾಯಿ ಆದ್ರೆ 90458 ರೂಪಾಯಿ ಇವರ ಒಂದು ಸ್ಯಾಲರಿ ಅಂತಾನೆ ಒಂದು ನಮಗೆ ಮಾಹಿತಿ ಸಿಕ್ಕಿದೆ ವೀಕ್ಷಕರೇ ಅದನ್ನು ನಿಮಗೆ ಸ್ಕ್ರೀನ್ ಮೇಲೆ ನಿಮಗೆ ಕ್ಲಿಯರ್ ಆಗಿ ನಾನು ಮೆನ್ಷನ್ ಮಾಡಿದ್ದೇನೆ ವೀಕ್ಷಕರೇ ವೇತನ ಶ್ರೇಣಿ 8ರಲ್ಲಿ ಇವತ್ತಿನ ವಿಡಿಯೋದಲ್ಲಿ ಕೊನೆಯ ಡೇಟಾ 28800 ರಿಂದ 51400ಕ್ಕೆ ಬದಲಾಗುತ್ತೆ 5ರಿಂದ 6ನೇ ವೇತನ ಆಯೋಗದ ಮೂಲ ವೇತನದಲ್ಲಿ ಈಗ ನಮ್ಮ ರಾಜ್ಯ ಸರ್ಕಾರಿ ನೌಕರರು 51400 ರೂಪಾಯಿ ನ್ಯೂ ಬೇಸಿಕ್ ಅಂದ್ರೆ ಈಗ ಸದ್ಯಕ್ಕೆ ಪಡೆಯುತ್ತಿರುವ ಒಂದು ಮೂಲ ವೇತನಕ್ಕೆ ನಾವು ಒಂದು ಲೆಕ್ಕಾಚಾರ ಮಾಡಿದಾಗ 38.75% 19918 ರೂಪಾಯಿ ಡಿಎ ಸಿಗ್ತಾ ಇದೆ ಮತ್ತು 7ನೇ ವೇತನ ಆಯೋಗದಲ್ಲಿ ಇವರಿಗೆ ಸಿಗಬಹುದಾದ ಒಂದು ಹೊಸ ಮೂಲ ವೇತನ 69390 ರೂಪಾಯಿ 92713 ರೂಪಾಯಿ ಇವರ ಒಂದು ಸ್ಯಾಲರಿ ಆಗುವ ಎಲ್ಲ ಸಾಧ್ಯತೆಗಳು ಇದೆ ಅಂತಾನೆ ಹೇಳಬಹುದು ವೀಕ್ಷಕರೇ 7ನೇ ವೇತನ ಆಯೋಗ ಅನುಷ್ಠಾನಕ್ಕೆ ಬಂದಲ್ಲಿ ಅಲ್ಲಿ ಸರ್ಕಾರ ಬಿಡುಗಡೆ ಮಾಡುವ ಅಂಕಿ ಅಂಶ ಮತ್ತು ನಾನು ಪ್ರಿನ್ಸ್ ಪೋರ್ಟಲ್ ಕಡೆಯಿಂದ ನಿಮಗೆ ನೀಡ್ತಾ ಇರುವಂತಹ ಈ ಡೇಟಾ ಮುಂಬರುವ ದಿನದಲ್ಲಿ ನಿಮಗೆ ಕ್ರಾಸ್ ವೆರಿಫಿಕೇಶನ್ ಮಾಡಕ್ಕೆ ಬಹಳಷ್ಟು ಹೆಲ್ಪ್ ಆಗತ್ತೆ ಮತ್ತು ಪ್ರಿನ್ಸ್ ಪೋರ್ಟಲ್ ನಲ್ಲಿ ನಾನು ನಿಮಗೆ ನೀಡ್ತಾ ಇರುವಂತಹ ಡೇಟಾದ ಒಂದು ನಿಖರತೆಯನ್ನು ಮುಂಬರುವ ದಿನದಲ್ಲಿ ನೀವು ಅನಲೈಸ್ ಕೂಡ ಮಾಡ್ಕೋಬಹುದು ಅಂತ ಹೇಳ್ತಾ ಹೀಗೆ ಒಳ್ಳೆ ಒಳ್ಳೆ ಮಾಹಿತಿ
ತಲುಪಿಸುವ ಜವಾಬ್ದಾರಿ ನಂದಾಗಿತ್ತು, ಪ್ರೋತ್ಸಾಹ ಕೊಡುವ ಜವಾಬ್ದಾರಿ ನಿಮ್ದಾಗಬೇಕು. ನೀವು ಯೂಸ್ ಮಾಡ್ತಾ ಇರುವಂತಹ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ವಾಟ್ಸ್ಆಪ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟೆಲಿಗ್ರಾಮ್ ನಲ್ಲಿ ನಾನು ನಿಮ್ಗೆ ನೀಡ್ತಾ ಇರುವಂತಹ ಮಾಹಿತಿ ಶೇರ್ ಮಾಡಿ ನನ್ನ ಈ ಪುಟ್ಟ ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ನೀಡ್ತಾ ಇದೆ ಅಂತ ಹೇಳ್ತಾ ವಿಡಿಯೋ ನೋಡಿದ ಪ್ರತಿಯೊಬ್ಬ ಕರುನಾಡ ಮಹನೀಯರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ ವಿಡಿಯೋ ವೈಂಡ್ ಅಪ್ ಮಾಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಬಾರಿಸು ಕನ್ನಡ, ಡಿಂಡಿಮೋ, ನಿಮ್ಮೆಲ್ಲರ ದಿನ ಶುಭವಾಗಲಿ. ನಮಸ್ಕಾರ.